Daddy, daddy. अरे माय सनी कम 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 इंजेक्शन कोड्सिद्रा इंजेक्शन ना हां कोड्सिद्वि कोड्सिद्वि आंटी इंजेक्शन ಕೊಡಬೇಕಾದ್ರೆ ಗೊಳು ಅಂತ ಅತ್ಬಿಟ್ರು ನಮಗೂ ಹುಳು ಬಂದ್ಬಿಡ್ತು ಅಯ್ಯೋ ಪಾಪ ಒಂದು ನಿಮಿಷ ಇರು ಹಲೋ ರೂಮ್ ಸರ್ವಿಸ್ 102 ಇಂದ ಮಾತಾಡ್ತಿದೀನಿ ಮೂರು ಊಟ ಕಳಿಸಿ ಸೌತ್ ಇಂಡಿಯನ್ ತಾಲಿ ಥ್ಯಾಂಕ್ ಯು ನಿಮ್ಮ ಕ್ಲಾಸ್ ಅಲ್ಲಿ ಎಷ್ಟು ರ್ಯಾಂಕ್ ಬರ್ತೀಯಾ ನಾನು ನಿಮ್ಮ ಮಗ ಅಲ್ವಾ ಡಡಿ ಯಾವತ್ತು ಫಸ್ಟ್ ರ್ಯಾಂಕ್ ಗುಡ್ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ನೀವೇ ನಾನು ಫ್ರೆಂಡ್ ಅದು ಹೇಗೆ ನಮ್ಮ ಟೀಚರ್ ಹೇಳ್ತಿದ್ರು ಡ್ಯಾಡಿಗಿಂತ ಬೆಸ್ಟ್ ಫ್ರೆಂಡ್ ಬೇರೆ ಯಾರು ಇಲ್ಲ ಅಂದ್ಬಿಟ್ಟು ಸೂಪರ್ ಸೂಪರ್ ಸರ್ ಮಿಲ್ಸ್ ರೆಡಿ ಗುಡ್ ಗಣೇಶ ಊಟ ಬಂತು ಕೈ ತೊಳ್ಕೊಳ್ಳೋಣ ಬಾ ಇಂತ ಊಟ ಅನ್ನ ನನ್ನ ಜನ್ಮದಲ್ಲಿ ತಿಂದಿರಲ್ಲ ಚೆನ್ನಾಗಿ ಊಟ ಮಾಡು ನಾನು ಬಿಡ್ತೀನಾ ಸಾಕಾಗಿ ಕುಡಿತೀನಿ ಗುಡ್ ಕಮ್ ಆನ್ ಮೈ ಸನಿ ಈಗ ನಾನು ನಿನಗೆ ಊಟ ಮಾಡಿಸ್ತೀನಿ ಸರಿನಾ ಕೈ ತೊಳ್ಕೊಂಡು ಬರಲಾ ಬಾರಿ ಐಸ್ ಕ್ರೀಮ್ ಮೇಲ್ ಡಾಡಿ ಬೇರೆ ಐಸ್ ಕ್ರೀಮ್ ತೋ ಮಾಪಾ ಎಸ್ ಸರ್ ಬಂದೆ ಗಣೇಶ ಊಟ ಆದ್ಮೇಲೆ ಹೋಗೋಕೆ ಈಗಲೇ ಪ್ಲಾನ್ ಹಾಕಬೇಕು ಇಲ್ಲಾಂದ್ರೆ 104 ಡ್ಯಾಡಿ ಬೊಂಬಡಾ ಹೊಡಿತಿರುತ್ತೆ ಡೋಂಟ್ ವರಿ ಅಂಕಲ್ ಮುಂದಿಂದ ನಾನು ನೋಡ್ಕೊಂತೀನಿ ಕಮ್ ಆನ್ ಸನಿ ಊಟ ಮಾಡಿಸ್ಲಾ ಡ್ಯಾಡಿ ನಂಗೆ ಮೊಸರನ್ನ ಸಾಕು ನಾನು ಐಸ್ ಕ್ರೀಮ್ ತಿಂತೀನಿ ತಿನ್ನಪ್ಪ ಡ್ಯಾಡಿ ನಾನು ನಿಮಗೆ ಬುದ್ಧಿವಂತ ಪ್ರಶ್ನೆ ಕೇಳ್ತೀನಿ ಉತ್ತರ ಐತ್ಯಾ ಕೇಳು ಪ್ರಪಂಚದಲ್ಲಿ ಇರುವೆಗಿಂತ ಚಿಕ್ಕದಾದ ವಸ್ತು ಯಾವುದು ಇರುವೆಗಿಂತ ಚಿಕ್ಕದಾದ ವಸ್ತು ಯಾವುದು ಗೊತ್ತಿಲ್ಲಪ್ಪ ನೀನೇ ಹೇಳು ಇರುವೆ ಬಯಲಿರೋ ತಿಂಡಿ ಸೂಪರ್ ಸೂಪರ್ ನಿಮ್ಮ ಮಗನ ಬುದ್ಧಿವಂತಿಕೆ ಇನ್ನು ಏನು ಕಂಡ್ರಿ ನನ್ನ ಹೀಗೆ ಏನೇನೋ ಪ್ರಶ್ನೆ ಕೇಳ್ತಿರ್ತಾನೆ ಅವರು ಅಷ್ಟೇ ಡ್ಯಾಡಿ ನಿಮ್ಮ ತರ ಯಾವುದಕ್ಕೂ ಉತ್ತರ ಹೇಳಲ್ಲ ನನ್ನ ಮಗನೇ ನಾನು ಇವನ ಹೊಗಳಿದ್ರೆ ಇವನು ನನ್ನನ್ನು ಕಂಡಮ್ ಮಾಡ್ತಾನೆ ಡ್ಯಾಡಿ ನಾನು ಇನ್ನೊಂದು ಪ್ರಶ್ನೆ ಕೇಳಣ ಕೇಳಪ್ಪ ನಮ್ಮ ದೇಶದಲ್ಲಿ ತುಂಬಾ ಮಕ್ಕಳ ತಂದೆ ಯಾರು ತುಂಬಾ ಮಕ್ಕಳ ತಂದೆ ಗೊತ್ತಿಲ್ಲ ನೀನು ಹೇಳು ಗಾಂಧೀಜಿ ಯಾಕೆ ಯಾಕೆ ಅಂದ್ರೆ ಅವರ ಫಾದರ್ ಆಫ್ ನೇಷನ್ ಅಲ್ವಾ ಸೂಪರ್ ಸೂಪರ್ ಮಿಸ್ಟರ್ ಲಮೋದರ್ ನೀವು ನನ್ನ ಮಗನ ತುಂಬಾ ಚೆನ್ನಾಗಿ ಬೆಳೆಸಿದ್ರಿ ಐ ಆಮ್ ವೆರಿ ಹ್ಯಾಪಿ ಅಂಕಲ್ ಟೈಮ್ ಎಷ್ಟು ಒಂದೂವರೆ ಅಯ್ಯೋ ಅಂಕಲ್ ಬೇಗ ಹೋಗಬೇಕಲ್ಲ ಎಲ್ಲಿಗೆ ಅಯ್ಯೋ ಅಂಕಲ್ ನೀವಿಗೆ ಎಲ್ಲ ಮರ್ತೋಗ್ತೀರಾ ಇವತ್ತು ನಮ್ಮ ಮೇರಿ ಟೀಚರ್ ಆಪರೇಷನ್ ಅಂತ ಹೇಳಿರಲಿಲ್ವಾ ಹೌದಲ್ವಾ ನಾನು ಮರ್ತೇ ಬಿಟ್ಟೆ ಹೌದಾ ಏನು ಆಪರೇಷನ್ ಹೊಟ್ಟೆ ಆಪರೇಷನ್ ಅದಕ್ಕೆ ನಮ್ಮ ಸ್ಕೂಲ್ ಹುಡುಗರಲ್ಲ ಆಸ್ಪತ್ರೆ ಹತ್ರ ಬಂದು ಪ್ರೇಯರ್ ಮಾಡಬೇಕು ಅಂತ ಹೇಳಿರಲಿಲ್ವಾ ಹೌದು ಹೌದು ಮಿಸ್ಟರ್ ಆನಂದರಾವ್ ಬಾಬಾ ಬೇಗ ಕೈ ತೊಳ್ಕೊಂಡು ಹೋಗೋಣ ಅಯ್ಯೋ ನಾ ಎಂತ ದಿನ ಬಂದೆ ನನ್ನ ಮಗನ ಜೊತೆ ಒಂದು ಅರ್ಧ ಗಂಟೆನೂ ಕಳೆಯಕ ಆಗ್ತಿಲ್ಲ ಏನಿದೆ ಮಿಸ್ಟರ್ ಲಮೋದರ್ ಆಸ್ಪತ್ರೆಗೆ ಹೋಗ್ತಾ ಇದೀರಾ ಹಾಗೆ ಹೋಗ್ಬೇಡಿ ಹಣ್ಣು ಹಂಪಲು ತಗೊಂಡೋಗಿ ಶೂರ್ ಥ್ಯಾಂಕ್ ಯು ನಮ್ಮ ಡ್ಯಾಡಿ ಎಷ್ಟು ಒಳ್ಳೆಯವರು ಬೇಗ ಬಂದ್ಬಿಡ್ತೀನಿ ಡ್ಯಾಡಿ ಆಹಾ ಸುಳ್ಳು ಹೇಳೋದ್ರಲ್ಲಿ ನನ್ನ ಮಗ ಕಂಪ್ಯೂಟರ್ ಬ್ರೇನ್ ನಿಮ್ಮಂತವ್ರ ಜೊತೆ ಸೇರಿದ್ಮೇಲೆ ಇನ್ನೇನ್ರಿ ರೀ ಮಿಸ್ಟರ್ ಆ 100 ರೂಪಾಯಿ ಕೊಡಿ ಇಲ್ಲಿ ಯಾಕೋ ಯಾಕೆಂದ್ರೆ ಅದು ನಂದು ಹೌದೌದು ನಿಂದು ನಿನ್ನ ಅಪ್ಪಂದು ಹೌದು ಕಣ್ರಿ ನಮ್ಮ ಅಪ್ಪಂದು ಯಾರು ನಿನ್ನಪ್ಪ ಅವರು ನಮ್ಮಪ್ಪ ಅಲ್ವಾ ಸರಿ ಬಿಡಿ ನಾನು ಆಶ್ರಮ ಹೋಗ್ತೀನಿ ನಾನು ಹಾಗೆ ಹೇಳಲಿಲ್ಲಪ್ಪ ಮತ್ತೆ ಇನ್ಯಾಗೆ ನಮ್ಮ ಟೀಚರ್ ಗುಶಾರಿಲ್ಲ ಅಂತ ಹೇಳಿದಕ್ಕೆ ತಾನೆ ಆ 100 ರೂಪಾಯಿ ಕೊಟ್ಟಿದ್ದು ಅಲ್ಲಿಗೆ ನನ್ನ ತಾನಾಯ್ತು ಕೊಡಿ ಇಲ್ಲಿ ಬಹಳ ಬುದ್ಧಿವಂತ ಆಗಿಬಿಟ್ಟೆ ನೀನು ಇನ್ನೆಷ್ಟು ದಿವಸ ಹೀಗೆ ಮಾಡ್ತೀಯಾ 3 ದಿವಸ ತಾನೆ ತಗ ರೀ ಹೋಗ್ಲಿ 50-50 ನಡಿ ಓ ನಡಿ ರೀ ಓ ಮಿಸ್ಟರ್ ಲಂಬೋದರ್ ಬನ್ನಿ ಬನ್ನಿ ಎಲ್ಲಿ ನನ್ನ ಮಗ ಇನ್ನೂ ಬರ್ಲಿಲ್ವೇ ಅಂತ ಪರಿತಪಿಸ್ತಾ ಇದ್ದೆ ಹಲೋ ರೂಮ್ ಸರ್ವಿಸ್ 104 ಗೆ 3 ಊಟನ ಅರ್ಜೆಂಟ್ ಕಳಿಸಿ ವಾ ಊಟನ ಯಾಕೆ ಊಟ ಅಂದ್ರೆ ಇಷ್ಟೊಂದು ಗಾಬರಿ ಆಹಾ ಬಾಬಾ ಅದು ಇದು ಅದು ನಾನು ಅದು ಇಲ್ಲ ಇದು ಇಲ್ಲ ಇಷ್ಟು ವರ್ಷದ ಮೇಲೆ ನನ್ನ ಮಗನ ಜೊತೆಲಿ ಅಪರೂಪಕ್ಕೆ ಊಟ ಮಾಡೋ ಭಾಗ್ಯ ಸಿಕ್ಕಿದೆ ಅದನ್ನ ಕಳ್ಕೊಳ್ಳಕಾಗುತ್ತಾ ಕರೆಕ್ಟ್ ಡ್ಯಾಡಿ ನಮಗೂ ನಿಮ್ಮ ಜೊತೆಲಿ ಊಟ ಮಾಡಬೇಕು ಅಂತ ಎಷ್ಟು ಆಸೆ ಗೊತ್ತಾ ವೆರಿ ಗುಡ್ ಮೈ ಸನ್ ಅಪ್ಪನ ಮೇಲಿನ ಪ್ರೀತಿ ಅಂದ್ರೆ ಇದು ಬನ್ನಿ ಬನ್ನಿ ಲಂಬೋದರ್ ಕೂತ್ಕೊಳ್ಳಿ ನನ್ನ ಮಗನ ನಾನೇ ನನ್ನ ಕೈಯಾರ ಊಟ ಮಾಡಿಸ್ತೀನಿ ಕೈ ತೊಳ್ಕೊಂಡು ಬಂದ್ರೆ
ಏನ್ ಸಾರ್ ಈ ಊಟನೂ ನಿಮಗೇನಾ? ಬಾಯಿ ಮುಚ್ಕೊಂಡೆ ರಕ್ಕೆ. ಅಜಾ ಕೂತ್ಕೋ. ಡ್ಯಾಡಿ ಡ್ಯಾಡಿ ನಂಗೆ ಜಾಸ್ತಿ ಊಟ ಸೇರಲ್ಲ, ಸ್ವಲ್ಪ ಸ್ವಲ್ಪ ತಿನ್ಸು. ನೀನ್ ಊಟಕ್ಕೆ ಸಂಕೋಚ ಪಟ್ಟು ಪಟ್ಟೆ ಸಣ್ಕಲ್ ಕಡ್ಡಿ ತರ ಆಗಿರೋದು. ಸಂಕೋಚ ಏನ್ ಬಂತು ನನ್ ಮಕ್ಕಳಿಗೆ? ಈಗ ತಾನೇ ದನ ತಿಂದಂಗ್ ತಿಂದ್ರು ಆರೂಮ್ನಲ್ಲಿ. ಐಸ್ ಕ್ರೀಮ್ ಬೇಕಾ? ಊಟ ಮಾಡ್ಬೇಕಾದ್ರೆ ಹಾಗೆ ನೋಡ್ತಾರ? ದೃಷ್ಟಿ ತಾಕತ್ತಷ್ಟೇ. ಅದೇನೋ ಕರೆಕ್ಟ್. ಈ ರೀತಿ ತಿಂದ್ರೆ ದೃಷ್ಟಿ ಏನು ಹೊಟ್ಟೆನೂ ಒಡೆದೋಗುತ್ತೆ. ಏನು ಎಂ ಗಣೇಶ, ಇಲ್ಲ ವಾಂತಿ ಮಾಡೋದು? ಪರವಾಗಿಲ್ಲ ಮಗು ತಾನೆ. ಏನ್ ನೋಡ್ತಾನೆ ನಿಂತಿದ್ಯಾ? ಮಗು ವಾಂತಿ ಮಾಡಿದ್ರೆ ದೃಷ್ಟಿ ತಾಗಿ ಹೋಗಿ ಕ್ಲೀನ್ ಮಾಡು. ಈ ನನ್ನ ಮಕ್ಕಳು ಎರಡೆರಡು ಕಡೆ ತಿನ್ನೋದು, ವಾಂತಿ ಮಾಡ್ಕೊಳ್ಳೋದು, ಅದಕ್ಕೆ ನಾವು ಸಾಯ್ಬೇಕು. ಬೇಗ ಬಾರಪ್ಪ, ನಾನು ನಿನ್ನ ಮುಖ ತೊಳಿತೀನಿ. ಇಲ್ಲ ಇಲ್ಲ ನಾ ತೊಳಿಸ್ತೀನಿ. ಪರವಾಗಿಲ್ಲ ನಿಮ್ಗೆ, ನಾನ್ ತೊಳಿತೀನಿ, ಕೊಡಿ ಬಾರಪ್ಪ ಬಾ. ಯಾಕಪ್ಪ ಮಗುನ ಎಷ್ಟು ಮುದ್ದಾಗಿ ಸಾಕಿದಾನೆ? ಗಣೇಶ, ನಾವಿಬ್ರು ಒಂದೇ ಕಡೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀನ್ ಈ ರೂಮ್ ಅಲ್ಲಿದ್ರೆ ನಾನು ಆ ರೂಮ್ ಅಲ್ಲಿರ್ತೀನಿ, ನೀನ್ ಆ ರೂಮ್ ಅಲ್ಲಿದ್ರೆ ನಾನು ಈ ರೂಮ್ ಅಲ್ಲಿರ್ತೀನಿ. ಈಗ ರೂಮ್ ಹೋಗಕ್ಕೆ ಏನ್ ಸುಳ್ಳು ಹೇಳೋದು? ಅದನ್ನ ನಾನೇ ಹೇಳ್ತೀನಿ. ಎಂ ಗಣೇಶ, ನೀನ್ ಹೋಗಿ ಲಿಫ್ಟ್ ನಲ್ಲಿ ಆಟ ಆಡ್ಕೊಂಡು ಬಾ. ಲಿಫ್ಟ್ ಅಲ್ಲಿ ಆಟ? ಮಕ್ಕಳಿಗೆ ಲಿಫ್ಟ್ ನಲ್ಲಿ ಕೆಳಗಿಂದ ಮೇಲೆ ಮೇಲಿನ ಕೆಳಗೆ ಬರೋದಂದ್ರೆ ಬಹಳ ಇಷ್ಟ ಅಲ್ವೇನೋ? ಹೇಗೂ ನಮ್ಮ ಮನೇಲಿ ಲಿಫ್ಟ್ ಇಲ್ಲ. ಅಶೋಕ್ ಆಗಿ ಬಂದಿದ್ದೀವಿ, ನೀವ್ ಇರೋ ಅಷ್ಟನ್ನ ಆಡ್ಕೊಳ್ಳಿ ಬಿಡಿ. ಒಂದ್ ಅರ್ಧ ಗಂಟೆ ಆಡ್ಕೊಂಡು ಬೇಗ ಬಂದ್ಬಿಡು ನನ್ ರಾಜ. ಹೋಗ್ಬಿಡ್ ಬಾ, ಗುಡ್ ಬಾಯ್. ಅರೇ ರಾಜಾ ಬಂದ್ಯಾ? ನಿಮ್ ಟೀಚರ್ಗೆ ಆಪರೇಷನ್ ಆಯ್ತಾ? ಇನ್ನೂ ಆಗ್ತಾ ಇದೆ. ಮತ್ತೆ ನಾವ್ 6 ಗಂಟೆಗೆ ಹೋಗ್ಬೇಕು. ಮತ್ತೆ 6 ಗಂಟೆಗೆ ಹೋಗ್ಬೇಕಾ? ಇದು ಒಳ್ಳೆ ಪ್ರಾಬ್ಲಮ್ ಆಯ್ತಲ್ಲ. ನಿಮ್ ಲಂಬೋದರ ಅಂಕಲ್ ಎಲ್ಲಿ? ಲಂಬೋದರ ಅಂಕಲ್ ಹೇಳಿದ್ರು ನೀನು ನಿಮ್ ಡ್ಯಾಡಿ ಜೊತೆ ಆಟ ಆಡ್ತಾ ಇರು, ನಾನು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ ಅಂದ್ರು. ಹೌದಾ? ವೆರಿ ಗುಡ್. ಈಗ ನಾವಿಬ್ರು ಏಕಾಂತವಾಗಿ ಆಟ ಆಡ್ಬೋದು.